ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು, ಇದು ನ್ಯೂಸ್ ಅಟ್ ಲೆವೆನ್. ಮೊದಲ ಬ್ರೇಕಿಂಗ್ ನ್ಯೂಸ್, ಅದು ಬೆಂಗಳೂರಿನಲ್ಲಿ ಬಿಡಿಎ ಅಧಿಕಾರಿ ಮೇಲೆ ದಾಳಿ ಆಗಿದೆಯಂತೆ. ಬಿಡಿಎ ಡೆವಲಪ್ಮೆಂಟ್ ಆಫೀಸರ್ ಬಾಬು ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಎಂಎಸ್ಎನ್ ಬಾಬು ಮನೆಯಲ್ಲಿ ಪರಿಶೀಲನೆ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಬಿಡಿಎ ಅಧಿಕಾರಿ ಮೇಲೆ ಎಸಿಬಿ ದಾಳಿ. ಬಿಡಿಎ ಡೆವಲಪ್ಮೆಂಟ್ ಆಫೀಸರ್ ಬಾಬು ಮೇಲೆ ಮನೆ ಮೇಲೆ ದಾಳಿ ಮಾಡಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿ ಆಫೀಸರ್ ಮೇಲೂ ಕೂಡ ಎಸಿಬಿ ಅವರು ದಾಳಿ ಮಾಡಿದ್ದಾರೆ. ಬೆಂಗಳೂರು ಮೈಸೂರಿನಲ್ಲಿ ಏಕಕಾಲಕ್ಕೆ ಎಸಿಬಿ ರೇಡ್. ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಆಫೀಸರ್ ನಾಗರಾಜು ಹಣ, ಚಿನ್ನ, ಬೆಳ್ಳಿ ದಾಖಲೆಗಳ ಪರಿಶೀಲನೆ. ಇಬ್ಬರಿಗೂ ಸೇರಿದ 5 ಕಡೆ ಎಸಿಬಿ ಪರಿಶೀಲನೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಈ ತರ ರೇಡ್ಗಳೆಲ್ಲ ತುಂಬಾ ತಿಂಗಳುಗಳೇ ಆಗಿತ್ತು. ಹಂಗೆ ನೋಡಕ್ಕೋದ್ರೆ ಈಗ ಬರ್ತಾ ಇದೆ. ಎಂಎಸ್ಎನ್ ಬಾಬು ಮನೆಯಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ಎಸಿಬಿ ಅಧಿಕಾರಿಗಳು. ಬೆಂಗಳೂರಿನ ಬಿಡಿಎ ಅಧಿಕಾರಿ ದಾಳಿ ಮಾಡಿದ್ದಾರೆ. ಬಿಡಿಎ ಡೆವಲಪ್ಮೆಂಟ್ ಆಫೀಸರ್ ಬಾಬು ಅವರ ಮನೆ ಮೇಲೆ ಮತ್ತು ಸಂಬಂಧಪಟ್ಟಂತಹ 5 ಕಡೆ. ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿ ಆಫೀಸರ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಬೆಂಗಳೂರು ಮೈಸೂರಿನಲ್ಲಿ ಏಕಕಾಲಕ್ಕೆ ಎಸಿಬಿ ಅಧಿಕಾರಿಗಳ ರೇಡ್. ಹಣ, ಚಿನ್ನ, ಬೆಳ್ಳಿ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಇಬ್ಬರಿಗೂ ಸಂಬಂಧಪಟ್ಟಂತಹ 5 ಕಡೆ ಎಸಿಬಿ ರೇಡ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಗುಡ್ ಮಾರ್ನಿಂಗ್ ಹರೀಶ್. ಎಸಿಬಿ ಅಧಿಕಾರಿಗಳು ಈಗ ಮತ್ತೆ ರೇಡ್ ಗಿಳಿದಿದ್ದಾರೆ ಅನ್ನೋ ಲಕ್ಷಣ ಕಾಣಿಸ್ತಾ ಇದೆ. ಏನ್ ಅನುಮಾನ ಬಂದಿತ್ತು, ದೂರ ಎಲ್ಲಿಂದ ಬಂದಿತ್ತು, ಹೇಗ್ ನಡೀತಿದೆ ಪರಿಶೀಲನೆಗಳು? ಇವತ್ತು ಬೆಳಗಿನ ಜಾವ ಮೈಸೂರು ಮತ್ತೆ ಬೆಂಗಳೂರಿನ ಒಂದು ಬಿಡಿಎ ಕಚೇರಿ ಮೇಲೆ ಒಂದು ಅಧಿಕಾರಿಗಳು, ಎಸಿಬಿ ಅಧಿಕಾರಿಗಳು ರೈಡ್ ಮಾಡಿರೋದು. ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿ, ಅದೇ ರೀತಿ ಬಿಡಿಎ ಮೇಲೂ ಸಹ ಅಧಿಕಾರಿಗಳು ದಾಳಿ ನಡೆಸಿ ಒಂದು 2 ಅಧಿಕಾರಿಗಳಿಗೆ ಸೇರಿದ 5 ಕಡೆಗಳಲ್ಲಿ ಒಂದು ಸರ್ಚ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ, ಆದಾಯಕ್ಕಿಂತ ಮೀರಿ ಒಂದು ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅನ್ನೋದು ಆರೋಪ ಏನು ಇವ್ರ ಮೇಲೆ ಇತ್ತು. ಆ ಪ್ರಯುಕ್ತವಾಗಿ ಇವತ್ತು 5 ಕಡೆಗಳಲ್ಲಿ ಒಂದು ದಾಳಿ ನಡೆದು ಈಗಾಗಲೇ ತನಿಖೆ ಸಹ ಮಾಡ್ತಿರೋದು. ಮತ್ತೆ ಅವ್ರ ಮನೆಗಳಲ್ಲಿರುವಂತಹ ಒಂದು ಕಾಗದ ಪತ್ರಗಳು ಇರ್ಬೋದು, ಮತ್ತೆ ಆಸ್ತಿ ಪತ್ರಗಳಿಗೆ ಸಂಬಂಧಪಟ್ಟಂತ ಒಂದು ಪರಿಶೀಲನಾ ಕಾರ್ಯವನ್ನು ಸಹ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹರೀಶ್. ಓಕೆ, ಬಟ್ ಅಂದ್ರೆ ಎಷ್ಟ್ ಜನ ಏಕಕಾಲದಲ್ಲಿ, ಹೇಗಿದೆ ಪರಿಸ್ಥಿತಿ ಈಗ? ಒಂದು ಈ 2 ಅಧಿಕಾರಿಗಳಿಗೆ ಸೇರಿದ ಸುಮಾರು 5 ಕಡೆಗಳಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಸುಮಾರು ಎಸಿಬಿಯ ಒಂದು 15-20 ಜನ ಅಧಿಕಾರಿಗಳು ಈ ಒಂದು ದಾಳಿಯಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತೆ ಈ ಒಂದು ಏನು ಅವರು ಆದಾಯಕ್ಕಿಂತ ಹೆಚ್ಚಿನ ಒಂದು ಆಸ್ತಿ ಗಳಿಕೆ ಮಾಡಿದ್ರೆ ಅನ್ನೋದು ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಒಂದು ತನಿಖೆ ಮತ್ತೆ ಪರಿಶೀಲನಾ ಕಾರ್ಯ ನಡೀತಾ ಇದೆ ಹರೀಶ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮುನಿರಾಜು, ಈ ಕ್ಷಣದ ಮಾಹಿತಿಗಾಗಿ. ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರು ಮೈಸೂರನ್ನು ಒಳಗೊಂಡು ಸುಮಾರು 5 ಕಡೆ 2 ಅಧಿಕಾರಿಗಳ ಮೇಲೆ ಎಸಿಬಿ ಅವರು ರೈಡ್ ಮಾಡಿದ್ದಾರೆ. ಹಣ, ಚಿನ್ನ, ಬೆಳ್ಳಿ ಅಥವಾ ಅವ್ರಿಗೆ ಸಂಬಂಧಪಟ್ಟಂತಹ ಎಲ್ಲ ಆಸ್ತಿ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಬಲಭಾಗದಲ್ಲಿ ದೃಶ್ಯ ಕೂಡ ನೋಡ್ತಿದ್ದೀರಿ, News18 ಕನ್ನಡ ಎಕ್ಸ್ಕ್ಲೂಸಿವ್ ವಿಶುವಲ್ಸ್. ಅವರ ಸಂಬಂಧಪಟ್ಟಂತಹ ಆಫೀಸ್ ಆಗಲಿ, ಕಚೇರಿಗಳಾಗಲಿ, ಸಂಬಂಧಪಟ್ಟವರು 5 ಕಡೆ ಏಕಕಾಲದಲ್ಲಿ ರೇಡ್ ಆಗಿದೆ.